ಮಾಡಿದಾಗ್ಲೂ ನನಗೆ ಹೊಸಬ್ರ ತರನೇ ಅನ್ಸುತ್ತೆ, ನಾನು ಹೊಸಬ್ಳಾಗೆ ಮಾಡ್ತಾ ಇದ್ದೀನಿ ಅಂತ. ಎಲ್ಲರೂ ಕೋಆಪರೇಟ್ ಮಾಡಿದ್ದಾರೆ, ಲೈಕ್ ಬಾಯ್ಸ್ ಆಗ್ಲಿ, ಪ್ರೊಡಕ್ಷನ್ ಬಾಯ್ಸ್ ಆಗ್ಲಿ, ಕ್ಯಾಮ್ರಾಮ್ಯಾನ್ ಆಗ್ಲಿ, ಎಡಿಟರ್ ಆಗ್ಲಿ, ಡೈರೆಕ್ಟರ್ ಸರ್ ಆಗ್ಲಿ, ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅಂದ್ರೆ ಇದು ನನ್ನ ಹೊಸದು ಸಿನಿಮಾ ಆಕ್ಚುಲಿ. ವೆಡ್ಡಿಂಗ್ ಗಿಫ್ಟ್ ಅಂದ ತಕ್ಷಣ ಟೈಟಲ್ ಕೇಳಿದ ತಕ್ಷಣ ಖುಷಿ ಆಯ್ತು, ಸಮಥಿಂಗ್ ಇಂಟ್ರೆಸ್ಟಿಂಗ್ ಆಗಿದೆ ಅಂತ. ಸೊ ಡೈರೆಕ್ಟರ್ ಎಕ್ಸ್ಪ್ಲೈನ್ ಮಾಡುವಾಗ್ಲೂ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ನಾನು ಮಾಡ್ತೀನಿ ಸರ್ ಅಂತ ಹೇಳಿದೆ. ಅವ್ರೇನು, ನಾನು ಆಕ್ಚುಲಿ 2 ಡೇಸ್ ಆದ್ರೂ ಟೈಮ್ ತಗೋತೀನಿ ಮಾಡೋದಾ ಬೇಡವಾ ಅಂತ, ಬಟ್ ಇಲ್ಲಿ ಅವ್ರು ಬಂದು ಕತೆ ಹೇಳಿದ ತಕ್ಷಣನೇ ನಾನು ನಮ್ಮಅಮ್ಮ ಕೂತ್ಕೊಂಡು ಓಕೆ ಮಾಡ್ಬಿಟ್ವಿ, ಇಲ್ಲ ಮಾಡ್ತೀವಿ ಅಂತ. ಸತ್ಯವಾಗ್ಲೂ ಕೂಡ ಹೇಳ್ತೀನಿ, ನಾನು ದುಡ್ಡಿಗೋಸ್ಕರ ಸಿನಿಮಾ ಮಾಡಲ್ಲ, ನನಗೆ ಅದು ಇಷ್ಟ ಆದ್ರೆ ಮಾತ್ರ ಸಿನಿಮಾ ಮಾಡ್ತೀನಿ ಅಂತ, ಬಿಕಾಸ್ ಐ ಆಮ್ ಅ ಪ್ಯಾಷನ್ ಆಫ್ ದ ಇಂಡಸ್ಟ್ರಿ. ಸೊ ಅದಕ್ಕೆ ನಾನು ಸರ್ ಹೇಳಿದಾಗ ಫಸ್ಟ್ ಡೈರೆಕ್ಷನ್ ಫಸ್ಟ್ ಮಾಡ್ತಾ ಇದೀರಿ ಅಂದ್ರೆ ಅವ್ರ ಪ್ಲಾನಿಂಗೇ ತುಂಬಾ ಚೆನ್ನಾಗಿತ್ತು, ಈ ತರ ಡೇಟಲ್ ಇದೆ ಅಂತ. ಅದಕ್ಕೆ ಮುಂಚೆನೆ ನಾವು ಮುಗಿಸಿದೀವಿ. ಸೊ ಐ ಆಮ್ ವೆರಿ ಹ್ಯಾಪಿ, ಎಲ್ಲೂ ನನಗೆ ಸ್ಟ್ರೆಸ್ ತುಂಬಾ ಮಾಡಿಲ್ಲ. ಆಮೇಲೆ ಇವನ್ ಕ್ಯಾಮ್ರಾಮನ್ ಅಸಿಸ್ಟೆಂಟ್ಸ್ ಆಗ್ಲಿ ಪ್ರತಿ ಸರಿ ನನ್ಗೆ ತೋರಿಸ್ತಾ ಇದ್ರು, ಮತ್ತೆ ಅವ್ರ ಕ್ಯಾಮ್ರಾದಲ್ಲಿ ಕೂತ್ಕೊಳ್ಳುವಾಗ ಪಕ್ಕದಲ್ಲಿ ಕೂತ್ಕೋತಾರಲ್ಲ, ಕ್ಲಾಪ್ ಹೊಡಿತಾ ಇದ್ರು, ಚೆನ್ನಾಗಿ ಮಾಡಿದ್ರು. ಓ, ಅವ್ರಿಗೆ ರೀಚ್ ಆಗಿದ್ರೆ ಡೆಫಿನೆಟ್ ಆಗಿ ಜನಕ್ಕೆ ರೀಚ್ ಆಗಿರುತ್ತೆ ಅಂತ. ಸೊ ಖುಷಿ ಆಯ್ತು, ಸಿನಿಮಾ ಆಗಿದ್ದು ಗೊತ್ತಿಲ್ಲ, ಸಿನಿಮಾ ಮುಗ್ದೋಗಿದ್ದು ಗೊತ್ತಿಲ್ಲ, ವಿ ರಿಯಲಿ ಎಂಜಾಯ್ ಅಂದ್ರೆ ತುಂಬಾ ಚೆನ್ನಾಗಿತ್ತು ಸಿನಿಮಾ. ಥ್ಯಾಂಕ್ ಯು ಸೋ ಮಚ್ ಫ್ಯಾಮ್. ನಿಮ್ಮನ್ನ ತೆರೆ ಮೇಲೆ ಮತ್ತೊಮ್ಮೆ ನೋಡೋದಕ್ಕೆ ನಾವೆಲ್ಲರೂ ಖಂಡಿತ ಕಾಯ್ತೀವಿ. ನನ್ನ ಇನ್ಸಿಡೆಂಟ್ಸ್ ಏನಾಗಿರುತ್ತೋ ಅವ್ರಿಗೆ ನಾನು ಸಪೋರ್ಟ್ ಆಗಿ ನಿಂತ್ಕೊಂತೀನಿ. ಅದೇ ಬೇಸ್ಡ್ ಆನ್ ಸಿನಿಮಾ, ಅವರು ಅಚ್ಯುತ್ ರಾವ್ ಅವರು ಹೀರೋಯಿನ್ ಗೆ ನಿಂತರು. ಸೊ ಆ ಇದರಲ್ಲಿ ಕಾಂಪಿಟೇಷನ್ ಆಗುತ್ತೆ, ವಾಗ್ದಾಲ್ ಅಂದ್ರೆ ಕೋರ್ಟ್ ಅಲ್ಲಿ ಹೇಗೆ ಮಾತಾಡ್ತಾರೆ ಅನ್ನೋದು ಡೈಲಾಗ್ಸ್ ಮೇಲೆ ನಿಂತ್ಕೊಳ್ಳುತ್ತೆ ನಾನು. ಥ್ಯಾಂಕ್ ಯು.